ಸರ್, ನಿಮ್ಮ ಥಿಯೇಟ್ರಲ್ಲಿ ರಾಬರ್ಟ್ ಸಿನಿಮಾ ರಿಲೀಸ್ ಮಾಡ್ತಿದ್ರ, ಹೇಗೆ ತಯಾರಿ ನಡೀತಿದೆ ಏನು ಅಂತ? ರೆಡಿ ಮಾಡ್ಕೊಂಡಿದ್ದೀರಿ ಸರ್, ಕಲೆಕ್ಷನ್ ಬರೇ ಬರುತ್ತೆ ಸರ್, ಬರುತ್ತೆ ಅನ್ನೋ ನಂಬಿಕೆ ಮೇಲೆ ನಾವು ಪಿಕ್ಚರ್ ಹಾಕ್ತಾ ಇದ್ದೀವಿ. ಹತ್ತು ದಿನ ಥಿಯೇಟ್ರ್ ನಡೆಸಿದ್ದೀವಿ, ಕಲೆಕ್ಷನ್ ಬರುತ್ತೆ, ದರ್ಶನ್ ಪಿಕ್ಚರ್ ಹಾಕಿದ್ರೆ ಅಂತ ಒಂದು ನಂಬಿಕೆ ಮೇಲೆ ನಾವು ರಿಲೀಸ್ ಮಾಡ್ತಾ ಇದ್ದೀವಿ. ಯಾಕೆ 10 ದಿನ ಯಾಕೆ ನಿಲ್ಸಿದ್ರಿ ಅಂತ? ಥಿಯೇಟರ್ನೇ ಇಲ್ಲ ಸರ್, ಜನನೇ ಇಲ್ಲ. 20 ಸೀಟ್ ಬಂದರೆ ಕರೆಂಟ್ ಬಿಲ್ಲಿ ಬರಲ್ಲ ಸರ್, ಅದರಿಂದ ಥಿಯೇಟ್ರ್ ನಿಲ್ಸಿದ್ದೀವಿ. ಸಂಬಳ ಕೂಡ ಕಷ್ಟ ಆಗುತ್ತೆ, ಮೇಂಟೈನ್ ಮಾಡ್ತೀವಿ, ದರ್ಶನ್ ಪಿಕ್ಚರ್ ನಂಬಿಕೆಯಿಂದ ಸ್ಟಾರ್ಟ್ ಮಾಡಿದ್ದೀವಿ. ಯಾಕೆ ಬರ್ತಾ ಇಲ್ಲ ಅನ್ಸುತ್ತೆ ಇತ್ತೀಚಿನ ದಿನಗಳಲ್ಲಿ ಯಾಕೆ ಬರ್ತಾ ಇಲ್ಲ ಅನ್ಸುತ್ತೆ ಥಿಯೇಟರ್ ಕಡೆ ಜನ? ಅಂದ್ರೆ ಒಳ್ಳೆ ಸಿನಿಮಾ ಬರ್ತಾ ಇಲ್ವಾ ಅಥವಾ ಏನು ಅಂತ? ಜನರಿಗೆ ಅಲ್ಲ, ಜನರಿಗೆ ಇಷ್ಟ ಆಗ್ತಾ ಇಲ್ವಾ ಏನು ಅಂತ? ಇಲ್ಲ, ಕನ್ನಡ ಪಿಕ್ಚರ್ ಇಲ್ಲ ಸರ್, ಯಾವ ದೊಡ್ಡ ಪಿಕ್ಚರ್ ಇಲ್ಲ. ದರ್ಶನ್ ಪಿಕ್ಚರ್ ಬಂದ್ರೆ ಬರೇ ಬರುತ್ತೆ, ದೊಡ್ಡವ್ರ ಪಿಕ್ಚರ್ ಮಾಡಿದ್ರೆ ಗ್ಯಾರಂಟಿ ಪಿಕ್ಚರ್ ಬರೇ ಬರುತ್ತೆ. ಯಾರೆಲ್ಲ ಮಾಡ್ಬೇಕು ನಿಮ್ ಪ್ರಕಾರ? ಎಲ್ಲ ದೊಡ್ಡ ದೊಡ್ಡ ಇರೋ ಎಲ್ಲ ಮಾಡ್ಬೇಕು, ದರ್ಶನ್ ಮಾಡ್ಬೇಕು, ಸುದೀಪ್ ಸಾರ್ ಮಾಡ್ಬೇಕು, ಎಲ್ಲರೂ ಮಾಡಿದ್ರೆ ಬರುತ್ತೆ. ಅವ್ರು ಯಾರು ಮಾಡಿಲ್ಲ ಅಂದ್ರೆ ಕಳಿಸಿನಲ್ಲಿ ಸರ್, ಪಿಕ್ಚರ್ ಇಲ್ವಲ್ಲ ಸರ್ ಕನ್ನಡ ಪಿಕ್ಚರ್, ಯಾವ ಅದರ್ ಲ್ಯಾಂಗ್ವೇಜ್ ಹೋಗೋದೇ ಇಲ್ಲ, 3 ದಿನ ಬರುತ್ತೆ, ಆಮೇಲೆ ಏನು ಬರಲ್ಲ. ನಮಗೆ ಸಂಬಳ ಕೊಡಕ್ಬೇಕಲ್ಲ ಸರ್, ಪ್ರಾಬ್ಲಮೇ. ಅಂದ್ರೆ ಒಂದು ಶೋ ರನ್ ಆಗ್ಬೇಕಂದ್ರೆ ಎಷ್ಟು ಒಂದು ಖರ್ಚಾಗುತ್ತೆ? ಒಂದು ಮಿನಿಮಮ್ ಎಷ್ಟು ಖರ್ಚು? ಒಂದು ಸಿಂಗಲ್ ಸ್ಕ್ರೀನ್ ₹500 ಕರೆಂಟ್ ಬಿಲ್ ಬರುತ್ತೆ. ಅಲ್ಲ, ಸಿಂಗಲ್ ಸ್ಕ್ರೀನ್ ಎಷ್ಟು ಖರ್ಚಾಗಬಹುದು ಅಂತ? ಸಿಂಗಲಿ ₹500 ಕರೆಂಟ್ ಬಿಲ್ಲೇ ಬರುತ್ತೆ ಸರ್. ನಮ್ದು 800 ರೂಪಾಯಿ ಬರುತ್ತೆ ಸರ್ ಎಸಿ ಥಿಯೇಟರ್. ಏನ್ ಮಾಡೋಣ ಸರ್, ನಾ ಕೆಲ್ಸದಾರ. ಒಂದು 10 ಜನ ಬಂದ್ರೆ ವರ್ಕೌಟ್ ಆಗುತ್ತಾ ಸರ್? ಅದನ್ನೇ, 20 ಜನ ಬಂದ್ರೆ ವರ್ಕೌಟ್ ಆಗುತ್ತೆ ಸರ್ ಅಷ್ಟೇ. 20 ಜನ ₹800 ಬರುತ್ತೆ ಸರ್, ಅಲ್ಲಿಯ ಒಬ್ಬ ಟ್ರೈನ್ ಬರುತ್ತೆ. ಆದ್ರೂ ಕೂಡ ಶೋ ನಿಲ್ಸಬಾರ್ದು, ಥಿಯೇಟರ್ ನಿಲ್ಸಬಾರ್ದು ಅನ್ನೋ ಕಾರಣದಿಂದ ಲಾಸ್ ಆದ್ರೂ ಕೂಡ ಓನರ್ ಎಲ್ಲ ಮತ್ತೆ ರನ್ ಮಾಡ್ತಿದ್ದಾರೆ ಶೋನ, ಸಿನಿಮಾ ಥಿಯೇಟರ್ ನಡೆಸ್ತಾ ಇದ್ದಾರೆ. ಹೀಗೆ ಆಗೋದ್ರೆ ಓನರ್ ಪರಿಸ್ಥಿತಿ ಏನು ಮುಂದಿನ ದಿನಗಳ ಅಂತ? ಸಿಂಗಲ್ ಸರ್, ನಮ್ಮ ಯಜಮಾನ್ರೆ ತಕಾಲಿ ಏನಾಗುತ್ತೆ, ಒಂದು ತಿಂಗಳು ಸಂಬಳ ಕೊಡೋಕ್ಕೆ ಕಷ್ಟ ಆಗ್ಬಿಟ್ಟೈತೆ. ಹಾಳೆ ಹಂಗೆ ಹಿಂಗೆ ಮಾಡಿ ಮೇಂಟೈನ್ ಮಾಡಿದ್ರೆ 10 ದಿನ ನಿಲ್ಲಿಸ್ಬಿಟ್ಟಿದ್ರಿ. ಕನ್ನಡ ಸೆಂಟ್ರೇ ಈ ಪರ ಅಂದರೆ ಏನು ಮಾಡೋಣ? 10 ದಿನ ನಿಲ್ಲಿಸಿದಾಗ ಸ್ಯಾಲ್ರಿ ಎಲ್ಲ ಯಾವ ರೀತಿ? ಯಜಮಾನ್ರು ಕೊಡ್ತಾರೆ, ಲೇಟಾಗಿ ಕೊಡ್ತಾರೆ ಪಾಪ. ಅವ್ರು ಏನು ಮಾಡ್ತಾರೆ ಇಲ್ಲಿ, ಅವ್ರ ಕೈಲಿ ಆಗ್ಬೇಕಲ್ಲ. ಅವ್ರಿಗೂ ಕಷ್ಟ ಆಗುತ್ತೆ, ಕಷ್ಟ ಆಗುತ್ತೆ. 5 ಲಕ್ಷ ಬರುತ್ತೆ ಸರ್ ತಿಂಗಳಿಗೆ ಎಕ್ಸ್ಪೆನ್ಸ್ ಬರುತ್ತೆ. 5 ಲಕ್ಷ ಬರುತ್ತೆ. ಓಕೆ, ಎಲ್ಲ ಒಂದು ಶೋ ಫುಲ್ ಆದರೆ ಚೆನ್ನಾಗಿ ರನ್ ಆಗ್ತಿದ್ರೆ ಒಂದೆಷ್ಟು ಕಲೆಕ್ಷನ್ ಆಗ್ಬೋದು ಸರ್? ಏನು ಸರ್, ಒಂದು ಈಗ ನಮ್ದು 550 ಸೀಟ್ ಇದೆ ಸರ್, ಎಷ್ಟಾಗುತ್ತೆ? 100 ರೂಪಾಯಿ ಹಿಂಗೆ ಮಾಡಿದರೆ ಅಷ್ಟೇ. ಮೇಂಟೈನ್ ಆದರೆ ಬರುತ್ತೆ ಸರ್, ಇಲ್ಲಾಂದ್ರೆ ಬರಲ್ಲ. ಕಲೆಕ್ಷನು ಕಂಪಲ್ಸರಿ, ಒಂದು 3 ದಿನಾನು ಫುಲ್ ಆದರೆ ಮೇಂಟೈನ್ ನಡೀತೆ, ಏನು ತೊಂದರೆ ಇಲ್ಲ. ಅಂದರೆ ಇವಾಗ ಜನರು ಬರ್ತಾ ಇಲ್ವಲ್ಲ, ಜನರು ಥಿಯೇಟರ್ ಕಡೆ ಬರಬೇಕಂದ್ರೆ ನಿಮ್ಮ ಪ್ರಕಾರ ಏನು ಮಾಡಬೇಕು, ಇನ್ನೂ ಏನು ಮಾಡಬೇಕು ಜನರು ಬರಬೇಕಂದ್ರೆ? ಸರ್ಕಾರ ನೋಡಿ GST ಕಮ್ಮಿ ಮಾಡಿ, ಏನೋ ಥಿಯೇಟರ್ ಆಲ್ಟ್ರ್ ಮಾಡಿ, ಅವ್ರು ಪಿಕ್ಚರ್ ದೊಡ್ಡ ಪಿಕ್ಚರ್ ಕೊಡ್ಬೇಕು. ಕನ್ನಡ ಪಿಕ್ಚರ್ ಏನೇ ಮಾಡಿದ್ರು ದೊಡ್ಡ ಪಿಕ್ಚರ್ ಕನ್ನಡ ಬಂದರೆ ಮೇಂಟೈನ್ ಆಗುತ್ತೆ ಸರ್. ಆಗುತ್ತೆ. ಅಂದರೆ ಈಗ ದೊಡ್ಡ ಪಿಕ್ಚರ್ ಅಂದರೆ ಬರ್ತಾ ಇದೆ ಅಂದರೆ ಈಗ ಈ ತಿಂಗಳು ಎಂಡಲ್ಲ ಸರ್, 2 ತಿಂಗಳಾದಿಲ್ವಲ್ಲ ಸರ್, 2 ತಿಂಗಳ ಕನ್ನಡ ಪಿಕ್ಚರೇ ಇಲ್ಲ, ಯಾವ ದೊಡ್ಡ ಪಿಕ್ಚರ್ ಬಂದಿಲ್ಲಲ್ಲ ಸರ್. ಒಂದು ಪಿಕ್ಚರ್ ಬಂತು, 2 ವಾರ ಬರ್ತದೆ, 3 ವಾರ ಬರ್ತದೆ, ಏನು ಮಾಡೋಣ? ಯಾವ್ದು ಲಾಸ್ಟಲ್ಲಿ ಚೆನ್ನಾಗಿ ರೆಸ್ಪಾನ್ಸ್ ಬಂದಿದೆ? ಯಾರ್ದು ಅಂದರೆ ಅವ್ರದ್ದು ರಾಜ್ಕುಮಾರ್ ವಂಶದ ಒಂದು ಚೆನ್ನಾಗಿ ಬಂತು, ಅದಾದ್ಮೇಲೆ ಇಲ್ಲ. ಓಕೆ, ದರ್ಶನ್ ಸರ್ ಸಿನಿಮಾಗಳೆಲ್ಲ ಅವ್ರು ಬರುತ್ತೆ ಸರ್, ಈಗ ಅದಕ್ಕೆ ಸೆಕೆಂಡ್ ರನ್ ಹಾಕಿದ್ರೆ ಕಲೆಕ್ಷನ್ ಬರುತ್ತೆ ಅನ್ನೋದು ಒಂದೇ ಒಂದು ನಂಬಿಕೆ ಮೇಲೆ ನಾವು ಆಗ್ತಾ ಇದ್ದೀವಿ. ಇತ್ತೀಚಿನ ದಿನಗಳಲ್ಲಿ ರಿಲೀಸ್ ತುಂಬ ಸಿನಿಮಾಗಳು ಆಗ್ತಾ ಇದ್ದಾವೆ, ಜಾಕಿಯಿಂದ ಸ್ಟಾರ್ಟ್ ಆಗಿ ಏ ಆಯಿತು, ಅಂಜನಿ ಪುತ್ರ ಆಯಿತು, ಇವಾಗ ಮತ್ತೆ ದರ್ಶನ್ ಸರ್ದು ರಾಬರ್ಟ್ ಸಿನಿಮಾ ರಿಲೀಸ್ ಆಗ್ತಿದೆ. ಪಿಕ್ಚರ್ ಒಳ್ಳೆ ಪಿಕ್ಚರ್ ಬರುತ್ತೆ ಸರ್, ಸೆಕೆಂಡ್ ರನ್ ಬರುತ್ತೆ, ಏ ಪಿಕ್ಚರ್ ಬತ್ತ ಹಂಗೆ ತೊಂದರೆ ಏನಿಲ್ಲ. ಅದಕ್ಕೆ ನಾವು ಪಿಕ್ಚರ್ ಇಲ್ಲದಾಗೆ ಅವಾಗ ಮಾಡ್ತಿದ್ವಿ. ಓಕೆ, ಯಾರು ಸ್ಟಾರ್ ಸಿನಿಮಾ ಇಲ್ಲ ಅಂದಕ್ಕೋಸ್ಕರ ಇದು ರಿಲೀಸ್? ಹೌದು ಸರ್, ಹೌದು. ಈ ಥರ ಮಾಡಿದ್ರೆ ಜನರು ಬಂದೇ ಬರ್ತಾರೆ ಸರ್, ಅದೇ ಫುಲ್ ಏನಾಗಿಲ್ಲ ಅಂದ್ರೂ ಪರ ಒಂದು ರೇಂಜಿ ಬರ್ತಾರೆ. ಇನ್ನು ಯಾವ ಸ್ಟಾರ್ ನಿಮ್ಮ ಸಿನಿಮಾ ಬರಬೇಕಂತ ಕಾದಿರಿ? ಏನಾದ್ರು ಬರ್ಬೇಕು ಸಿನಿಮಾ, ಸ್ಟಾರ್ ಸಿನಿಮಾ ಬರಬೇಕು ಏನಾದರೂ ಹೇಳೋದಾದರೆ ನಿಮ್ಮ ಕಡೆಯಿಂದ, ಥಿಯೇಟರ್ ಕಡೆಯಿಂದ ಏನಾದ್ರು ಮೆಸೇಜ್? ಥಿಯೇಟರ್ ಕಡೆಯಿಂದ ದೊಡ್ಡ ಕನ್ನಡ ಪಿಕ್ಚರ್ ಬಂದರೆ ಸಾಕು ಸರ್, ಕಂಟಿನ್ಯೂ ತಿಂಗಳಿ ಒಂದು ಪಿಕ್ಚರ್ ಇದ್ದರೆ ಮೇಂಟೈನ್ ಆಗುತ್ತೆ, ಮೇಂಟೈನ್ ಆಗುತ್ತೆ ಎಲ್ಲ ಸ್ಟಾರ್ಸ್. ಹಾಂ ಆಯಿತು, 1 ವಾರ 2 ವಾರ ಕಳಿಸಿನ ಬರುತ್ತೆ, ಆಮೇಲೆ ಯಾವ್ದನ್ನು ಆಲ್ಟರ್ನೇಟ್ ಮಾಡ್ಕೊಂಡ್ರು ಮೇಂಟೈನ್ ಮಾಡ್ಕೋಬೋದು. ನೀವು ಹೇಳೋದು ಏನಂದ್ರೆ ಸ್ಟಾರ್ ಸಿನಿಮಾಗಳು ಒಂದು ತಿಂಗಳಿಗೆ ಒಂದಾನ ಬರಬೇಕು, ಒಂದು ಬರಬೇಕು, ಅಟ್ಲೀಸ್ಟ್ ಒಂದು 7 ತಿಂಗಳಿಗಾದ್ರೂ ಒಂದು. 4-5 ಜನ ದೊಡ್ಡ ಹೀರೋ ಇದ್ದಾಗ ಒಂದು ಹೀರೋ ಪಿಕ್ಚರ್ ಒಂದು ತಿಂಗಳಿ ಒಂದು ಬಂದ್ರೂ ಅವ್ರಿಗೆ ತೊಂದರೆ ಇರಲ್ಲ, ನಮಗೆ ತೊಂದರೆ ಇಲ್ಲ ಸರ್. ಅದಕ್ಕೆ ಏನಾದ್ರು ಹೇಳೋದಾದ್ರೆ ಏನು ಹೇಳಕ್ಕೆ? ಏನು ಸರ್, ಒಳ್ಳೇದಾಗಲಿ, ದರ್ಶನ್ ಸಾರ್ದು ಕಲೆಕ್ಷನ್ ಚೆನ್ನಾಗಿ ಬರಲಿ ಅಂತ. SSTV ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.